ನಮಸ್ಕಾರ ವೀಕ್ಷಕರೇ, ಹಳೆ ಬೀಡು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಒಂದು ಬೌಲ್ಗೆ ಅರ್ಧ ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ಒಂದು ಪಿಂಚ್ ಸಕ್ಕರೆ ಹಾಕೋತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, ಕಾಲು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆರಿಗೆನ ಒನ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸು ಒನ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ಸ್ವಲ್ಪ ಬಿಸಿ ಇರೋ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹಿಟ್ಟನ್ನ ಮಿದ್ಕೊಳ್ಳಿ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕೋಬೇಕಷ್ಟೇ. ಈಗ ಚೆನ್ನಾಗಿ ಮಿದ್ ಮಾಡ್ಕೊಳ್ಳಿ. ಇದನ್ನು ಮನೇಲೆ ಮಾಡ್ಕೋಬೋದು, ಗಾರ್ಲಿಕ್ ಬ್ರೆಡ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು ಟೇಸ್ಟಾಗಿ. ಈಗ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎರಡು ಅವರ್ ರೆಸ್ಟ್ ಮಾಡಿ. ಒಂದು ಬಟ್ಟೆ ಹಾಕೋತಾ ಇದ್ದೀನಿ, ಎರಡು ಅವರ್ ರೆಸ್ಟಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇವಾಗ ಗಾರ್ಲಿಕ್ ಬ್ರೆಡ್ಗೆ ಬ್ಯಾಟರ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಒನ್ ಟೇಬಲ್ ಸ್ಪೂನಷ್ಟು ಗಾರ್ಲಿಕ್ ತೊಗೊಂಡಿದ್ದೀನಿ. ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆರಿಗೆನೂ ಹಾಕೋತಾ ಇದ್ದೀನಿ. ಉಪ್ಪು ಟೇಸ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ. ಬೆಣ್ಣೆ ಅನ್ಸಾಲ್ಟೆಡ್ ಹಾಕಿದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿರೋದು ನೋಡಿ. ಇವಾಗ ಮೀಡಿಯಂ ಶೇಪಲ್ಲಿ ಹಿಟ್ಟನ್ನ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಮೀಡಿಯಂ ಸೈಜಲ್ಲೇ ಇರಬೇಕು, ತೀರಾ ತೆಳುವಾಗಿ ಲಟ್ಟಿಸ್ಕೋಬೇಡಿ. ನಾವು ಪಿಜ್ಜಾಗೆ ಯಾವ ಥರ ಲಟ್ಟಿಸ್ಕೋತೀವಿ ಆ ಥರ ಇರಬೇಕು ನೋಡಿ, ಈ ಶೇಪಲ್ಲಿ ಇರಬೇಕು, ಸ್ವಲ್ಪ ದಪ್ಪ ಇರಲಿ. ಇವಾಗ ನಾನು ಮಾಡಿಟ್ಟಿದ್ದಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ, ಗಾರ್ಲಿಕ್ ಪೇಸ್ಟು. ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಚೀಸ್ನ ತುರ್ದಿಟ್ಟಿರೋದನ್ನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಚಿಲ್ಲಿ ಫ್ಲೆಕ್ಸ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಸ್ವಲ್ಪ ನೀರಿಂದ ಸೈಡ್ ಎಡ್ಜಸ್ನೆಲ್ಲ ಇದು ಮಾಡ್ಕೊಳ್ಳಿ. ಇವಾಗ ಫೋಲ್ಡಿಂಗ್ ಮಾಡೋಕ್ಕೆ ನೀಟಾಗಿ ಎಡ್ಜಸ್ನ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಚೀಸ್ ಎಲ್ಲ ಆಚೆ ಬಂದುಬಿಡುತ್ತೆ ಕುಕ್ ಮಾಡಬೇಕಾದ್ರೆ. ಇವಾಗ ನೀಟಾಗಿ ಎಡ್ಜಸ್ ನೋಡಿ, ಈ ಥರ ಮಾಡ್ಕೋಬೇಕು ಸೈಡಲ್ಲಿ. ಇವಾಗ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಟೈಪಲ್ಲಿ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಬೆಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಗಾರ್ಲಿಕ್ ಬ್ರೆಡ್ನ ನೀವು ಮನೆಯಲ್ಲೇ ಚೆನ್ನಾಗಿ ಮಾಡ್ಕೋಬೋದು, ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ.
ಇವಾಗ 10 ನಿಮಿಷ ಐ ಫ್ಲೇಮ್ ಅಲ್ಲಿ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಗಾರ್ಲಿಕ್ ಬ್ರೆಡ್ ನ ಇಡೋಣ. 40 ನಿಮಿಷದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಆಗಬೇಕಿದು. ಇವಾಗ ಆಗಿದೆ ನೋಡಿ. ಇವಾಗ ಟೂತ್ ಪಿಕ್ ಇಂದ ನೋಡ್ತಾ ಇದೀನಿ, ಚೆನ್ನಾಗಿ ಬಂದಿದೆ ಗಾರ್ಲಿಕ್ ಬ್ರೆಡ್ಡು. ಇದನ್ನು ನೀವು ಮನೇಲೇ ರೆಡಿ ಮಾಡಿಕೊಂಡು ಹೇಗಾಗುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಗಾರ್ಲಿಕ್ ಬ್ರೆಡ್ನ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದಿದೆ ನೋಡಿ. ಈ ಥರ ಮಾಡ್ಕೋಬೋದು. ಇವಾಗ ಗಾರ್ಲಿಕ್ ಬ್ರೆಡ್ ರೆಡಿ ಇದೆ.